ಇದು ನ್ಯೂಸ್ ನೋಡಿದೆ, ನ್ಯೂಸ್ ಸೆನ್ಸ್ದು ಏನಿದು ಅಂತ ಅರ್ಥ ಆಗಿಲ್ಲ. ಸರ್ ಯಾವ್ದ್ರ ಬಗ್ಗೆ ಹೇಳ್ತೀರಿ ಅಂದ್ರೆ ನೀವು? ಏನು ಪ್ರೆಗ್ನೆನ್ಸಿ ಇಷ್ಟು ಅಷ್ಟು ಅಂತ ಏನದು ಸರ್ ಆ್ಯಕ್ಚುಲಿ? ಅಂದ್ರೆ ಅದು ಪ್ರೆಗ್ನೆಂಟ್ ಮಾಡ್ಬೇಕು ಲೇಡಿನ ವುಮೆನ್ನ, ಅದಕ್ಕೆ ಮತ್ತೆ ಏನು ನ್ಯೂಸ್? ಅವ್ರಿಗೆ ಅವ್ರು ಪ್ರೆಗ್ನೆಂಟ್ ಆಗ್ತಾರೆ ಅವ್ರಿಗೆ ಅದು ಯೂಸು, ದುಡ್ಡು ಅವ್ರು ನಿಮಗೆ ಕೊಡ್ತಾರೆ ಅದು ನಿಮಗೆ ಯೂಸು, ಮಧ್ಯೆ ನಾವು ನೋಡ್ತೀವಲ್ಲ ನಮಗೆ ಕಮಿಷನ್ ಕೊಡ್ತೀರಾ ಅದು ನಮಗೆ ಯೂಸು. ಬಟ್ ಇದೇನ್ ಫೇಕ್ ರಿಯಲ್ ಒರಿಜಿನಲ್? ಸೀರಿಯಸ್ ಮ್ಯಾಟರ್ ನೀವು ನೆಕ್ಬಿಟ್ರೆ ನಾವೆಲ್ಲ ಹೆಂಗೆ ಇದನ್ನೇ ನೆಚ್ಕೊಂಡ್ ಜೀವನ ಮಾಡ್ತಿರೋದು. ಅಲ್ಲ ಸರ್, ರಿಯಲ್ ಫೇಕ್ ಅಂತ ಸರ್, ಫೇಕ್ ಎಲ್ಲ ಹಿಂಗೆ ಪಬ್ಲಿಕ್ ಅಲ್ಲಿ ನಾನು ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಹಾಕಕ್ಕಾಗುತ್ತ? ಓಕೆ, ಹಂಗಾಗಿ ಇದಕ್ಕೇನು ನಾ ಸ್ಟಾರ್ಟಿಂಗ್ ದುಡ್ಡು ಕಟ್ಟಿ ಆದ್ರೆ ಏನಾದ್ರು ಇದೆಯಾ? ಏನಿಲ್ಲ, 699 ಮೆಂಬರ್ಶಿಪ್ ತಗೋಬೇಕು ನೀವು ಆಲ್ ಇಂಡಿಯಾ ಪ್ರೆಗ್ನೆಂಟ್ ತಗೊಂಡಾದ್ಮೇಲೆ ಅಂತಂತವಾಗಿ ನಿಮಗೆ ಫಂಡ್ ರಿಲೀಸ್ ಮಾಡ್ತಾ ಹೋಗ್ತಾರೆ. ಎಷ್ಟೇಜ್ ನಿಮಗೆ? ನನಗೆ 30. 30 ಅಂತ ಹೇಳಿದ್ರೆ ನೀವು ರಿಜೆಕ್ಟ್ ಆಗಿ ಹೋಗ್ತೀರಿ. 25 ಒಳಗೆ, 24 ವರ್ಷ ಇದ್ರೆ ಸಾಕು. 26 ಅನ್ಕೊಳ್ಳಿ. 26 ಅನ್ನಂಗಿಲ್ರಿ, 24 ಕಾಲ ಆಗ್ಬೇಕು. ನೀವ್ ಯಾರ ಕೇಳಿದ್ರು 24 ಕಾಲ ಅಂತಲೇ ಹೇಳ್ಬೇಕು, ಅವ್ರು ಇಂಟರ್ವ್ಯೂ ಮಾಡ್ತಾರಲ್ಲ ಅವ್ರು. ಓಕೆ, ನೀವು ಆಮೇಲೆ 30 ಅಂದ್ರೆ ಮುಗಿದಾಯ್ತು ನಿಮ್ ಕತೆ. ಮದ್ವೆ ಆಗಿದ್ಯಾಕು? ಮದ್ವೆ ಆಗಿದ್ರು ಇಲ್ಲ ಅಂತ ಹೇಳ್ಬೇಕು, ಮಕ್ಳಿದ್ರು ಇಲ್ಲ ಅಂತ ಹೇಳ್ಬೇಕು. ಮದ್ವೆ ಎಲ್ಲ ಏನಾಗಿಲ್ಲ, ಲಕ್ಷ ಬಂದ್ರೆ ಸೆಟ್ಲ್ ಆಗ್ತೀರಾ ಆಟೋಮೆಟಿಕ್, ಎಂತಳಾರ ಸಿಕ್ಕಿತ್ತು ಅಂತ ಆದ್ರೆ ಹೂಡಿಕೆ ಮಂದ್ ಕೊಡ್ತಾರ. ಲೈಫ್ ಅಲ್ಲಿ ಸೆಟ್ಲ್ ಆಗಿ ಹೊರಟಿದಿರಿ, ಏನೋ ದುಡ್ಡು ಅಂದ್ಮೇಲೆ ಮಾಡ್ಲೇಬೇಕಲ್ಲ ಸರ್ ಆಸೆ ಮನುಷ್ಯಂಗೆ. ಆಸೆ ಆಮೇಲೆ ದುರಾಸೆ ಎಲ್ಲ ಐತಿದ್ರೊಳಗೆ. ಆಸೆ ಯಾವ ತರ ಸರ್? ಆಸೆ ಮುಂಚೆ ಹೆಂಗೆ ಅಂದ್ರೆ ಕೂಲಿ ಮಾಡಿ ದುಡಿದು ನಾವೇನೋ ಮಾಡ್ಬೇಕನ್ನೋದು ಆಸೆ. ಚಿಕ್ಕ ವಯಸ್ಸಿಂದ ಕೂಲಿ ಮಾಡ್ಕೊಂಡ್ ಬದುಕಿದ್ರೆ ಕೂಲಿನೇ ಆಗೋಗಿರುತ್ತೆ ಸರ್. ಹಂಗಂದ್ರೆ ಮುಂಚಿಂದ ಪ್ರೆಗ್ನೆಂಟ್ ಮಾಡ್ಕೊಂಡೆ ದುಡ್ಡು ಮಾಡಿದಿರಿ ನೀವು 30 ವರ್ಷದಿಂದ? ಹಂಗಲ್ಲ ಅಂದ್ರೆ, ಕಷ್ಟ ನೋಡಿದಿರ ಸಡನ್ ಕಷ್ಟಗಳು ಬಂದ್ರೆ ಎಲ್ಲ ಮನುಷ್ಯಂಗೆ ತಲೆ 1000 ಯೋಚನೆಗಳು ಅವಾಗೆ. ನಾವು ಕಷ್ಟದ ಜೀವನ ಕಂಡವ್ರೆ, ಈಗಿದ್ ಹೊಸದಾಗ ಸಿಕ್ಕಿದ್ಮೇಲೆ 3-4 ಇಂಪಾರ್ಟೆಂಟ್ ಏನ ನಿಮ್ಮಂತರ ಎಲ್ರ ಆಶೀರ್ವಾದ ದೇವ ಅನುಗ್ರಹ ನೀವು ಆಗ್ತಿರ್ ಕಾಡ್ರಿ. ಅಲ್ಲ ಇದರಿಂದ ಆಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ಸ್ ಏನಿದೆ ಅದನ್ನಾದ್ರು ಹೇಳಿ ಅಷ್ಟು. ಯಾಕಂದ್ರೆ ಆಮೇಲೆ ನೋಡಿ, ಯಾವ್ದು ಯಾವ ಫೀಲ್ಡ್ ಹೋದ್ರು ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ರೈತ ಬಿತ್ತನೆ ಬೀಜ ಹಾಕ್ತಾನೆ, 1000 ರೂಪಾಯಿ 1,00,000 ರೂಪಾಯಿ ಖರ್ಚು ಮಾಡ್ತಾನೆ. ಬೆಳೆ ಬಂದು ಮಳೆ ಬಂದು ಚೆನ್ನಾಗಾಯ್ತು, ಮಳೆ ಬಂದು ಅಂದ್ರೆ ಒಳ್ಳೆ ದುಡ್ಡು ಮಾಡ್ತಾನೆ. ಅದೇ ಮಳೆ ಅಧಿಕವಾಗಿ ಬೆಳೆ ನಾಶ ಆದ್ರೆ ಹಾಕಿದ್ದೆಲ್ಲ ಜೀರೋ ಆಗುತ್ತೆ. ಸೊ ಹಂಗಂತ ವ್ಯವಸಾಯ ನಿಲ್ಲಿಸಬೇಕಾಗತ್ತ? ಯಾವ ರೈತನು ನಿಲ್ಸಲ್ಲ, ಹೌದಾ ಇಲ್ಲ ಏನ್ರಿ? ಹಂಗಾಗಿ ಇದ್ರಲ್ಲೂ ಪ್ಲಸ್ ಮೈನಸ್ ಇರುತ್ತೆ. ದುಡ್ಡು ಮಾಡೋದ್ ನೋಡ್ರಿ, ಆಮೇಲೆ ಅದೇನಾಗ್ತ ಆಗ್ಲಿ ಏನಾಗುತ್ತ ಆಗ್ಲಿಲ್ಲ. ಆಮೇಲೆ ಬೇರೆ ರೋಗ ಹೇಳದ ಬಂದ್ಬಿಟ್ರೆ, ಬೇರೆ ರೋಗಿಗಳೆಲ್ಲ ಬಂದ್ಬಿಟ್ರೆ ಅಂದ್ರೆ ನಿಮ್ಗೆ ಇಂಡಿಯನ್ನ ಫಾರಿನ್ ಯಾವ್ದು ಬೇಕಾಗುತ್ತೆ? ಫಾರಿನ್ ಆದ್ರೆ ಒಂದು 25-30 ಲಕ್ಷ ಕೊಡ್ತಾರೆ. ನಮ್ಮ ದೇಶದ್ದು ಅಂದ್ರೆ ಒಂದು 15-13 ಹಿಂಗ್ ಕೊಡ್ತಾರೆ. ನಿಮ್ ಸೆಲೆಕ್ಷನ್, ನಿಮ್ಗೆ ಲೋಕಲ್ ಕಾಯಿಲೆ ಬೇಕಂದ್ರೆ ಕಮ್ಮಿ ತಗೊಳ್ಳಿ, ಫಾರಿನ್ ಕಾಯಿಲೆ ಬೇಕಂದ್ರೆ ಜಾಸ್ತಿ ತಗೊಳ್ಳಿ. ಅದೇ ಇದ್ರೆ ನೀವು ಹೇಳಿದ್ರೆಲ್ಲ ಕಾಯಿಲೆಗಳೆಲ್ಲ ತುಂಬಿಕೊಂಡಿದ್ದೀರ ಅಂತ. ಅದೇ ಹಂಗ ಆಗ್ಬೋದು. ನಾನು ಹೇಳದ್ನಲ್ಲ, ಒಂದು ಬಿಸ್ನೆಸ್ ಅಂದ್ಮೇಲೆ ಒಂದು ವ್ಯವಹಾರ ಯಾವ್ದೇ ಇರ್ಲಿ ಪ್ಲಸ್ ಅಂಡ್ ಮೈನಸ್ ಶುಡ್ ಬಿ ದೇರ್, ಇಲ್ಲಾಂದ್ರೆ ಬಿಸ್ನೆಸ್ ಆಗಲ್ಲ ಅಲ್ವಾ? ರೋಗ ಬರ್ಸ್ಕೊಂಡು ದುಡ್ಡು ಇಟ್ಕೊಂಡು ಏನ್ ಸರ್ ಪ್ರಯೋಜನ? ಅದು ಅದೇ ನಾ ಹೇಳದ್ನ, ಅದು ನೀವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಆಮೇಲೆ ಇನ್ನು ಏನ್ ಇಡಬೇಕು? ಅದು ನಿಮಗ್ ಬಿಟ್ಟಿದ್ದು. ಹಾಗಂತ ನೀವು ಕಾಂಡಮ್ ಬಳಸಿ ಪ್ರೆಗ್ನೆಂಟ್ ಮಾಡಕ್ ಬರುತ್ತಾ? ಆಗತ್ತಾ ಅದು? ಮತ್ತೆ ಹಿಂಗಾಗ್ತವೆ. ನೀವು ಒಂದ್ ಕೆಲ್ಸ ಮಾಡ್ರಿ, ಯೂಟ್ಯೂಬ್ ಓಪನ್ ಮಾಡಿ, MM ಕನ್ನಡಿಗ ಅಂತ ಹೊಡಿರಿ. ಅಲ್ಲಿ ಈ ವಿಷಯ ಕಂಪ್ಲೀಟ್ ಹೇಳಿದೀನಿ. ನೀವು ಫೇಸ್ಬುಕ್ ಅಲ್ಲಿ ನೋಡಿ, ಮೇ ಬಿ ಫೋನ್ ಮಾಡ್ತಿದ್ದೀರಿ, ಫೇಸ್ಬುಕ್ ಅಲ್ಲಿ ಬೇಸ್ ಹೇಳಿದೀನಿ. ಮತ್ತೆ ವಿವರವಾಗಿ ಸಂಪೂರ್ಣವಾದ ಮಾಹಿತಿ ಯೂಟ್ಯೂಬ್ ಅಲ್ಲಿ ಇದೆ. ರಿಯಾಲಿಟಿ ಹೇಳ್ಬೇಕು ಅಂದ್ರೆ, ದಯವಿಟ್ಟು ಇಂಥ ಯಾವುದೇ ರೀತಿ ಕಳ್ಳರು ಸಂಚಿಗೆ ಬಲಿಯಾಗ್ಬೇಡ್ರಿ ಅನ್ನೋದೇ ನಮ್ಮ ಉದ್ದೇಶ. ಈಗೇನ್ ನೀವು ನೋಡಿ ನನಗೆ ಕಾಲ್ ಮಾಡಿದ್ರಿ,
ಅದು ಕಂಪ್ಲೀಟ್ ಆಗಿ ಫ್ರಾಡ್ ಮಾಡಿದ್ದಾರೆ ಬಿಹಾರ್ನಲ್ಲಿ. ಅದರ ಕುರಿತು ನಮ್ಮ ರಾಜ್ಯ ನಮ್ಮ ಕನ್ನಡಿಗರು ನಮ್ಮವರು ಯಾರು ಅದರಲ್ಲೂ ಯುವ ಪೀಳಿಗೆ ಈಗಾಗಲೇ ತತ್ತರಿಸೋಗೈತೆ ಹೆಣ್ಣಿಲ್ಲ ಅಥವಾ ಕೆಲಸ ಇಲ್ಲ ಅಂತ, ಅದಕ್ಕೂ ಮೇಲೆ ದುಡ್ಡುಗಳು ಕಟ್ಟೋದು ಅಥವಾ ಅವ್ರೇನೋ ಡಿಮ್ಯಾಂಡ್ ಮಾಡೋದು ಅಂತ ಮತ್ತೆ ಫೋನ್ ಪೇ. ನನ್ನ ವಿಡಿಯೋಗೇನೆ ಯಾವನೊಬ್ಬ ತಲೆ ಹಿಡ್ಕ ಕಳ್ಳ, ಅದಕ್ಕೂ ಫೋನ್ ಪೇ ಎಲ್ಲ ಮಾಡಿಸ್ಕೊಂಡಿದ್ದಾನೆ. ಅವ್ರು ನಮಗ್ ಫೋನ್ ಮಾಡಿ ಸರ್ ದುಡ್ಡು ಹಾಕಿದ್ವಿ, ನಾನು ಹೇಳಿಲ್ಲ ಕೇಳಿಲ್ಲ, ಆಮೇಲೆ ಬ್ಲಾಕ್ ಮಾಡಿದೆ ಕಾಮೆಂಟ್ದು. ಲಕ್ಷಾಂತರ ಜನ, 50 ಲಕ್ಷ ಜನ, 1 ಕೋಟಿ ಜನ ನೋಡಿದ್ದಾರೆ ವಿಡಿಯೋನ. ಸಾವಿರಾರು ಫೋನ್ ಬರ್ತಾ ಇದೆ, ಯಾರಿಗೂ ಕ್ಲಾರಿಟಿನೇ ಇಲ್ಲ. ಜಸ್ಟ್ ಏನು ಏನೋ ನೋಡೋದು, ಪೇಮೆಂಟ್ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂದಕ್ಕೆ ನಂಬರ್ ಹುಡುಕು ಫೋನ್ ಮಾಡೋದು. ಮೇಬಿ ನೀವು ಹಾಸನಲ್ಲಿ ಇದ್ದೀರಿ, ನಿಮ್ ಸ್ನೇಹಿತರಿಗೆಲ್ಲ ಹೇಳಿ ಅವೇರ್ನೆಸ್ ಬಿಲ್ಡ್ ಮಾಡಿ. ಫಸ್ಟ್ ಹೋಗಿ MM ಕನ್ನಡಿಗ ಚಾನಲ್ ಅಲ್ಲಿ ಯೂಟ್ಯೂಬ್ ನಲ್ಲಿ ಈ ವಿಡಿಯೋನ ಕಂಪ್ಲೀಟ್ ನೋಡಿ. ದಯವಿಟ್ಟು ಯುವ ಪೀಳಿಗೆ ಹಾಳಾಗ್ಬೇಡ್ರಿ, ಯಾವ್ದ್ರಲ್ಲೂ ದುಡ್ಡು ಬರಲ್ಲ. ಕೆಲಸ ಇದ್ರೆ ಕೊಡಿ ಸರ್, ಖಂಡಿತ ಕೆಲಸ ಮಾಡಿ ಕೂಲಿ ಮಾಡಿ. ರೋಡ್ ಸೈಡ್ ಚಪ್ಪಲಿ ಮಾರಿದ್ರು ನಿಮ್ ಹೊಟ್ಟೆ ತುಂಬಿಸ್ಕೋಬಹುದು. ಕೆಲಸ ಇದ್ರೆ ಕೊಡಿ, ಹೋಗ್ಲಿ ಒಂದ್ 15-20 ಸಾವಿರ ಕೊಡಿ ಸರ್. ಯಾವ ಊರಂದ್ರೆ ನೀವು? ಬೆಂಗಳೂರೇ ಸರ್ ಸದ್ಯಕ್ಕೆ. ಅಲ್ಲ, ಬೆಂಗಳೂರಲ್ಲಿ ಇದ್ರೆ ಕೆಲ್ಸಕ್ಕೆ ಏನ್ರಿ ಬರ ನಿಮ್ಗೆ? ತುಂಬಾ ಕಡೆ ಟ್ರೈ ಮಾಡ್ತಿದೀವಿ ಸರ್, ಇದು BCOM ಮುಗಿಸಿದೀನಿ. ತುಂಬಾ ಕಡೆ ಟ್ರೈ ಮಾಡ್ತಾ ಇದೀನಿ, ಡೈಲಿ ಏನಿಲ್ಲ ಅಂದ್ರೆ 3-4 ಕಡೆ ಹೋಗ್ತಾ ಇದೀನಿ. ಏನಾಗುತ್ತೆ ಗೊತ್ತಾ, ಒಮ್ಮೊಮ್ಮೆ ಒಂದ್ ಒಳ್ಳೆ ಜಾಬ್ ಸಿಗ್ಬೇಕಂದಾಗ ಪ್ರಾಜೆಕ್ಟ್ ಹೊರಟೋಯ್ತು. ಇದು ಬೆಳಂದೂರು ಎಕೋ ಸ್ಪೇಸ್ ಅಲ್ಲಿ ಮಾಡ್ತಿದ್ದೆ 3 ವರ್ಷ. ಏನ್ ಏನ್ ಹೇಳಿದ್ರು, ಪ್ರಾಜೆಕ್ಟ್ ಹೊರಟೋಯ್ತು USA ದು. ಇಲ್ಲ, ನಮ್ಗೆ ನೋವಿದೆ ಹಾಗಂತ ನಾವೇನ್, ನಮ್ಗೆ ಯಾವ ಪವರ್ ಇಲ್ಲ. ನಾವಂಗಂತ ಶ್ರೀಮಂತರು ಅಲ್ಲ, ನಾವು ನಿಮ್ಮಂಗೆ ಜೀವನಕ್ಕೋಸ್ಕರ ಜೀವನೋಪಾಯಕ್ಕೋಸ್ಕರ ಬೆಂಗಳೂರು. ನೀವು ಒಂದ್ ಕೆಲಸ ಮಾಡ್ಬೋದು, ನಂದು ಈಗ ಸದ್ಯಕ್ಕೆ ನಾನು ಎಲ್ರಿಗೂ ಹೇಳೋದು, ಕಷ್ಟಪಟ್ಟು ದುಡಿರಿ ಅಂತ. ಒಂದು ಕೆಲಸ ಸಿಕ್ಕಿಲ್ವ, ಎರಡನೇದು ಡಿಜಿಟಲಿ ನೀವು ವರ್ಕ್ ಮಾಡ್ಬೋದು. ಯಾವ ತರ ಅಂದ್ರೆ, ಒಂದ್ ಯೂಟ್ಯೂಬ್ ಅಕೌಂಟ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಮಾಡ್ಕೊಳ್ಳಿ, ನಿಮ್ ಕಷ್ಟನೇ ಅದ್ರೊಳಗೆ ಹೇಳ್ಕೊಳ್ಳಿ. ಯಾರ್ದೋ ರೀಲ್ಸ್ ನೋಡೋದ, ನೀವೇ ರೀಲ್ಸ್ ಕ್ರಿಯೇಟ್ ಮಾಡಿ ಹಾಕಿ ನಿಮ್ ಕಷ್ಟಗಳ ಜೊತೆ ಹಂಚ್ಕೊಳ್ಳಿ. ಮೇಬಿ ನಿಮ್ ಚಾನಲ್ ಏನಾದ್ರು ಚೆನ್ನಾಗ್ ಆಯ್ತು ಅಂದ್ರೆ ಅಲ್ಲೇ ಅರ್ನಿಂಗ್ ಆಗುತ್ತೆ, ಇಷ್ಟು ಮಾತ್ರ ಹೇಳ್ಬೋದು. ಸರಿ ಸರ್, ಒಳ್ಳೇದಾಗ್ಲಿ, ದಯವಿಟ್ಟು ಅದ್ ನೋಡಿ ಅವೇರ್ನೆಸ್ ಬಿಲ್ಡ್ ಮಾಡಿ ಜನರಿಗೆ. ಇದನ್ನ ಯೂಟ್ಯೂಬ್ ಹಾಕೊಳ್ಳ, ಜನಕ್ಕೆ ಸ್ವಲ್ಪ ಉಪಯೋಗ ಆಗುತ್ತೆ. ನಂಬರ್ ಹಾಕಲ್ಲ, ನಿಮ್ ಹೆಸರು ಹೇಳಲ್ಲ, ನಿಮ್ ಕೂಲಾಗ ಹೋದ್ರೆ ಏನ್ ಹೇಳಲ್ಲ. ನಿಮ್ ಜೊತೆ ಕಾನ್ವರ್ಸೇಷನ್ ನಡೆದಿದ್ ಹಾಕ್ತೀನಿ, ನಾವೀಗ ಏನ್ ಮಾತಾಡಿದೀವಿ ನಿಮ್ಗೆ ಏನ್ ತಿಳಿಸಿದೀವಿ ಅದ್ ಜನಕ್ ಗೊತ್ತಾಗ್ಬೇಕು. ಯಾವ್ದೇ ಕಾರಣಕ್ಕೂ ಇಂತ ಕಳ್ಳ ಸಂಚಿಗಳಿಗೆ ಬಲಿಯಾಗಿ ಯುವ ಪೀಳಿಗೆ ಹಾಳಾಗ್ಬೇಡ್ರಿ, ಅಷ್ಟೇ ನನ್ನ ಉದ್ದೇಶ. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಕೆಲ್ಸ ಸಿಗುತ್ತೆ. ಕೆಲ್ಸ ಸಿಕ್ಕದಿರ್ಗೆ ನನಗೆ ಫೋನ್ ಮಾಡ್ರಿ. ದಯವಿಟ್ಟು ವೈಟ್ ಮಾಡಿ, ಸಿಗುತ್ತೆ. ಇನ್ನು 10 ಕಡೆ ಹೋಗಿ ಸಿಗುತ್ತೆ, ನೀವ್ ನಂಬಿ ಬಿಡಿ. 2004 ನಾನು ಹೋಗಿದ್ದು, ಒಂದೇ ಕಡೆ ಅಟೆಂಪ್ಟ್ ಮಾಡಿದ್ದು, ಅಲ್ಲೇ ಸಿಕ್ತು. ಅಲ್ಲೇನೆ ನಾನು 12-13 ವರ್ಷ ಸರ್ವಿಸ್ ಮಾಡಿ ಸೀದಾ ನಾನು ನಮ್ಮೂರಿಗೆ ಬಂದೆ, ಚಿಕ್ಕನಗಿರಿ ತಾಲೂಕು ತಿಪ್ಟೂರು. ಸೊ ಇಲ್ಲಿ ಬಂದು ತಿಪ್ಟೂರಲ್ಲಿ ಅಲ್ಲಿ ಮಾಡ್ಕೊಂಡಿದೀನಿ. ನಿಮ್ಗೂ ಒಳ್ಳೆ ದಿನ ಬರುತ್ತೆ, ವೈಟ್ ಮಾಡಿ. ಕೆಟ್ಟ ಕೆಲ್ಸಕ್ಕೆ ಯಾವ್ದು ಕೈ ಹಾಕ್ಬೇಡ್ರಿ, ಭಗವಂತ ನಿಮ್ ಜೊತೆ. ಒಳ್ಳೇದಾಗುತ್ತೆ, ನೀವು ನಂಬ ದೇವ್ರನ್ನ ಯಾವಾಗ್ಲೂ ಪ್ರಾರ್ಥಿಸಿ ಸಾಕು. ಪ್ರಾರ್ಥನೆ ಮುಟ್ಟೋದ ದಿನ ನಿಮ್ಗೆ ಒಳ್ಳೇದಾಗುತ್ತೆ. ಆಯ್ತಾ? ಸರಿ ಸರ್. ನಿಮ್ದು ಚಾನಲ್ ನೇಮ್?